ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮ ಕೂಡ ಒಂದು ರೀತಿ ವಿಭಿನ್ನವಾಗಿದೆ, ಸ್ಪೆಷಲ್ ಆಗಿದೆ ಅಂತಲೇ ಹೇಳಬಹುದು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ಚೌಟಾ ನಾಳ್ ಮಹಾರಾಜ್ ಬರ್ತಾ ಇದ್ದಾರೆ. ಹಾಗಾದರೆ ಯಾರವರು ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇದೆ ಅಲ್ವಾ? ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್. ಹಾಯ್ ಅಕ್ಕ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಅಕ್ಕ. ಏನ್ ನಿನ್ ಹೆಸರು? ಪಂಕಜ್ ಅಂತ ಅಕ್ಕ. ಪಂಕಜ್, ಚೋಟ ಪಂಕಜಾ? ಇಲ್ಲ ಅಕ್ಕ. ಅಡುಗೆ ಎಲ್ಲ ಮಾಡ್ತೀರಾ ನೀವು? ಎಸ್. ಹೌದು, ಚೋಟ ಶೆಫ್ ಹಂಗಾದ್ರೆ. ಹೌದು. ಸೊ ಇವತ್ತೇನು ಮಾಡ್ತಿದ್ದೀರಾ? ಪಾಯಸ, ಶಾವಿಗೆ ಪಾಯಸ. ಶಾವಿಗೆ ಪಾಯಸ? ಶಾವಿಗೆ ಪಾಯಸ ಎಲ್ಲ ಮಾಡೋದು ಬರುತ್ತಾ ನಿಮಗೆ? ಹೌದು. ಸರಿ, ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಏಪ್ರಾನ್ ಹಾಕೊಂಬಿಡಿ. ಓಕೆ. ಸೊ ಪಂಕಜ್, ರೆಡಿನಾ? ರೆಡಿ. ಶುರು ಮಾಡೋಣವಾ? ಹೌದು. ಸೊ ಶಾವಿಗೆ ಪಾಯಸ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಒನ್ ಕಪ್ ಶಾವಿಗೆ, ಒನ್ ಗ್ಲಾಸ್ ಮಿಲ್ಕ್, ಮತ್ತು ಕೊಬ್ಬರಿ ಒನ್ ಕಪ್, ಡ್ರೈ ಫ್ರೂಟ್ಸು, ಗಸಗಸೆ, ಯಾಲಕ್ಕಿ ಪೌಡರು, ಬಾದಾಮಿ ಪೌಡರು, ಮತ್ತು ಗೀ, ಶುಗರ್. ಸೊ ಇಂಗ್ರೀಡಿಯೆಂಟ್ಸ್ ಏನು ಅಂತ ಗೊತ್ತಾಯಿತು. ಸ್ಟಾರ್ಟ್ ಮಾಡೋಣವಾ? ಫಾಸ್ಟಾಗಿ ಮಾಡೋಣ. ಫಸ್ಟ್ ಏನು ಮಾಡಬೇಕು? ಒಂದು ಬಾಂಡ್ಲಿ ಬೇಕಾಗುತ್ತೆ. ಒಂದ್ ಕಪ್ ನೀರ್ ಹಾಕೋಣ ಇದಕ್ಕೆ. ಒಂದ್ ಕಪ್ ವಾಟರ್. ನೀನ್ ಇಲ್ಲಷ್ಟೇ ಸೈಲೆಂಟಾ ಅಥವಾ ಸ್ಕೂಲಲ್ಲೂ ಸೈಲೆಂಟ್ ಆಗಿರ್ತೀರಾ? ಎಲ್ಲ ಕಡೆ ಸೈಲೆಂಟ್. ಎಲ್ಲ ಕಡೆ ಸೈಲೆಂಟಾ? ಸೈಲೆಂಟ್ ಇದ್ಕೊಂಡು ಅಡುಗೆ ಎಲ್ಲ ಮಾಡೋದು ಕಲ್ತ್ ಬಿಟ್ರ? ಸ್ವಲ್ಪ ಬಾಯ್ಲ್ ಆಗ್ಬೇಕು, ಆಮೇಲೆ ಶಾವಿಗೆ ಹಾಕು. ಓಕೆ. ಆಕ್ಚುಲಿ ಅದು ರೋಸ್ಟೆಡ್ ಆಗೋದ್ರಿಂದ ನಾವು ಡೈರೆಕ್ಟ್ಲಿ ಅದನ್ನ ಹಾಕೊಂತ ಇದೀವಿ. ರೋಸ್ಟೆಡ್ ಆಗಿಲ್ಲ ಅಂದ್ರೆ ನಾವು ಫ್ರೈ ಮಾಡ್ಕೊಂಡಿರೋ. ಓಕೆ ಓಕೆ. ಸೊ ಶಾವಿಗೆ ರೋಸ್ಟೆಡ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನೀರಿಗೆ ಹಾಕೋ. ಇವಾಗ ಶಾವಿಗೆ ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ಸಾಲಿಲ್ಲ ಅನ್ಸುತ್ತೆ. ಓಕೆ. ಸೊ ಶಾವಿಗೆ ಬಾಯ್ಲ್ ಆಗ್ಬೇಕಾ ಇನ್ನು? ಎಸ್, ಒಂದೇ ಒಂದು ನಿಮಿಷ ನೋಡಬೇಕು. ಹಾಂ, ಇಸ್ ಸಾಕು. ಒಂದು 70-30% ಬಾಯ್ಲ್ ಆದರೆ ಸಾಕು. ಸಾಕು ಸಾಕು. ಆಗಿದೆಯಾ ಇವಾಗ? ಹಾಂ, ಇವಾಗ ಆಗಿದೆ. ಇದಕ್ಕೆ ನಾವು ಡೈರೆಕ್ಟ್ಲಿ ನಾವು ಇವಾಗ ಒಂದು ಸ್ವಲ್ಪ ಮಿಲ್ಕ್ ಇದು ಮಾಡ್ಕೊಳ್ಳೋಣ, ಆ್ಯಡ್ ಮಾಡ್ಕೊಳ್ಳೋಣ ಡೈರೆಕ್ಟ್ಲಿ. ಸಾಕು. ನೆಕ್ಸ್ಟ್ ಆಮೇಲೆ ಆ್ಯಡ್ ಮಾಡೋಣ. ಓಕೆ. ಈ ಸ್ವಲ್ಪ ಬಾಯ್ಲ್, ಹಾಫ್ ಕಪ್ ಮಿಲ್ಕ್ ಸಾಕು. ಹಾಫ್ ಕಪ್ ಮಿಲ್ಕ್ ಸಾಕು. ಇದು ಮಾಡಿಕೊಂಡು ಎಷ್ಟೊತ್ತು ಬಾಯ್ಲ್ ಆಗಬೇಕು? ಇನ್ನು ಸ್ವಲ್ಪ ಹೊತ್ತು ಅಷ್ಟೇ. ಇವಾಗ ಇದು ಯಾಕೆಂದ್ರೆ ಈಗ ಬಾಯ್ಲ್ ಆಗಬೇಕು, ಇದರ ಲ್ಯಾಟಿಕ್ ಆ್ಯಸಿಡ್ ಇರುತ್ತಲ್ಲ ಅದು ಇದಕ್ಕೆ ಶಾವಿಗೆಗೆ ಸೇರಬೇಕು, ಅವಾಗ ಗ್ಯಾಸ್ಟಿಕ್ ಬರಲ್ಲ ನಮ್ಗೆ. ಇವಾಗ ಇದ್ರಲ್ಲಿರೋ ಆ್ಯಸಿಡ್ ಎಲ್ಲ ಇದಕ್ಕೆ ಇದಾಗಿದೆ, ಅದರಿಂದ ಇವಾಗ ಸ್ವಲ್ಪ ಶುಗರ್. ಸೊ ಮಿಲ್ಕಲ್ಲಿರೋ ಲ್ಯಾಕ್ಟಿಕ್ ಆ್ಯಸಿಡ್ ಶಾವಿಗೆ ಜೊತೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಬೇಕು. ಸೊ ಇವತ್ತಿನ ಕಿಚನ್ ಫುಲ್ ಸೈನ್ಸ್ ಬೇಸ್ಡ್ ಇರುತ್ತೆ. ಸೈನ್ಸ್ ಎಲ್ಲ ಹೆಂಗೆ ಗೊತ್ತು ನಿಮಗೆ? ಏತ್ ಅಲ್ವಾ ಅಕ್ಕ, ಸೈನ್ಸ್ ಮೇನ್ ಅಲ್ವಾ. ಸೈನ್ಸ್ ಸ್ವಲ್ಪ ಕಷ್ಟ, ಸೈನ್ಸು ಮ್ಯಾಥ್ಸು, ಅದಕ್ಕೆ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ. ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್? ಡಿಫಿಕಲ್ಟ್ ಅಂದರೆ ನಮಗೆ ಸೋಷಲ್. ಸೊ ನಾವು ಶುಗರ್ ಹಾಕೊಂಡ್ವಿ, ಎಷ್ಟು ಸ್ಪೂನ್ ಶುಗರ್ ಹಾಕಿದ್ವಿ? ಇವಾಗ ನಾವು 3 tablespoons ಶುಗರ್ ಹಾಕಿದ್ವಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್, ಯಾಕಂದ್ರೆ ಇನ್ನೂ ಸ್ವಲ್ಪ ಅರ್ಧ ಗ್ಲಾಸ್ ಹಾಲಿದೆ ಅಲ್ವಾ, ಅದನ್ನ ಹಾಕ್ಕೊಂಡು ನಾವು ಇನ್ನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡು. ಓಕೆ. ಸೊ ರೆಡಿ ಆಗಿದೆಯಾ ಇವಾಗ? ಇವಾಗ ಇದಕ್ಕೆ ಬಾದಾಮಿ ಪೌಡರ್ ಹಾಕೊಬೇಕು. ಲಾಸ್ಟಲ್ಲಿ ಯಾಕೆ ಹಾಕ್ತೀವಿ ಅಂದರೆ ಅದು ಸ್ಮೆಲ್ ಬರುತ್ತಲ್ವಾ, ಆ ಸ್ಮೆಲ್ ಜಾಸ್ತಿ ಬರಬೇಕು ಅಂತ ಹಾಕ್ತೀವಿ. ಯಾಕಂದರೆ ಸ್ಮೆಲ್ ಇವಾಗ ನೋಡೋಕೆ ಚೆನ್ನಾಗಿದ್ರಲ್ಲ, ಚಿನ್ನಕ್ಕೂ ಚೆನ್ನಾಗಿರ್ಬೇಕಲ್ವ ಅಕ್ಕ, ಅದರಿಂದ ಸ್ವಲ್ಪ. ಸಾಕು, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲೆಲ್ಲ ಊರಿದೆ ಅಲ್ವಾ, ಬಾದಾಮಿ ಪೌಡ್ರ್ ಹಾಲ್ಗೆ ಹೋಗ್ಬಾರ್ದು, ಇದಕ್ಕೆಲ್ಲ ಇದು ಹಾಕ್ಕೋಬೇಕು. ಅಂದರೆ ಮೀನ್ಸ್ ಶಾವಿಗೆಗೆ, ಶಾವಿಗೆಗೆ ಮಿಕ್ಸ್ ಆಗಬೇಕು ಅದು. ಹಾಲಿದ್ರೆ ಏನಾಗ್ಬಿಡುತ್ತೆ ಅಂದರೆ ಹಾಲಿಗೆ ಮಿಕ್ಸ್ ಆಗ್ಬಿಡುತ್ತೆ ಅದು. ಅದೇ ಹಾಲಲ್ಲಿ ತಿಂದರೆ ಮಾತ್ರ ಅದ್ರ ಟೇಸ್ಟ್ ಗೊತ್ತಾಗುತ್ತೆ. ಇದು ಶಾವಿಗೆ ತಿಂದರೆ ಕೂಡ ಟೇಸ್ಟ್ ಗೊತ್ತಾಗಬೇಕು. ಎಲ್ಲ ಬಾದಾಮಿ ಪುಡಿ ಶಾವಿಗೆಗೆ ಮೆತ್ಕೋಬೇಕು. ಹಾಂ, ಮೆತ್ಕೊಂಡಾಗಿ. ಹಾ, ಇದು ರೆಡಿ ಆಗಿದೆ. ಇವಾಗ ನಾವು ಡ್ರೈ ಫ್ರೂಟ್ ಗಾರ್ನಿಷಿಂಗ್ ಮಾಡ್ಬೇಕಲ್ವಾ, ಅದಕ್ಕೆ ಡ್ರೈ ಫ್ರೂಟ್ಸ್ ನಾವು ಇದು ಮಾಡ್ಕೊಂಡು. ಹಾ, ಎಸ್. ಮೀಡಿಯಂ ಫ್ಲೇಮ್ ಅಲ್ಲಿ ಇಕ್ಕೊಬೇಕು, ಯಾಕಂದ್ರೆ ಅದು ಜಾಸ್ತಿ ಬಾಯ್ಲ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ತುಪ್ಪ ಹಾಕ್ಬೇಕಾ? ಹಾ, ಎಸ್, ತುಪ್ಪ ಹಾಕ್ಬೇಕು. ತುಪ್ಪಕ್ಕೆ ನಾವು ಇವಾಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಗಸಗಸೆ, ಇವಾಗ ಒಂದು ಚಿಕ್ಕ ಇದರಲ್ಲಿ
ಸೊ ತುಪ್ಪದಲ್ಲಿ ಗಸಗಸೆ, ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಿದೀವಿ. ಸೊ ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಆಡ್ ಮಾಡ್ಕೋಬಹುದು. ಎಲ್ಲ ಹಾಕೋಬಹುದು, ಪಿಸ್ತಾ, ಬಾದಾಮಿ ಎಲ್ಲ ಹಾಕೊಬಹುದು. ಡ್ರೈ ಫ್ರೂಟ್ಸ್ ಎಷ್ಟು ತಿಂದ್ರೆ ಅಷ್ಟು ಹೆಲ್ತ್ ಒಳ್ಳೇದು. ಇವಾಗ ಇದು ರೆಡಿ ಆಗಿದೆ ಅನ್ಕೊಂತೀನಿ. ಗಸಗಸೆ ತುಂಬ ಹೆಲ್ತ್ ಒಳ್ಳೇದು, ಅದರಿಂದ ಗಸಗಸೆ ಎಲ್ಲದಕ್ಕೂ ಯೂಸ್ ಮಾಡಬೇಕು. ಹಾಂ ಸಾಕು, ದ್ರಾಕ್ಷಿ ಹಿಂಗೆ ಬಂದಮೇಲೆ ಇದು ಮಾಡ್ಕೊಬೇಕು. ಡೈರೆಕ್ಟ್ಲಿ ಹಾಕೊಬೇಕು. ಹಾಂ ಹಾಕಿ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗಿಬಿಟ್ಟು ಸಮ್ಮರ್ ವೆಕೇಷನ್ ಅಲ್ವಾ? ಹೌದು. ವೆಕೇಷನ್ ಅಲ್ಲಿ ಏನ್ ಪ್ಲಾನ್ಸ್ ಇದೆ? ವೆಕೇಷನ್ ಅಲ್ಲಿ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಟೂರ್ ಹೋಗ್ಬೇಕು. ಇವಾಗ ನಾವು ನೀರು ಆ್ಯಡ್ ಮಾಡ್ಕೊಳೋಣ, ಯಾಕಂದರೆ ಹಾಲೆಲ್ಲ ಇದಕ್ಕೆ ಇದು ಪೂರ್ತಿ ಡ್ರೈ ಆಗಿಬಿಟ್ಟಿದೆ. ಇದಕ್ಕೆ ಇವಾಗ ನೀರು ಆ್ಯಡ್ ಮಾಡಿಕೊಂಡು ಆ ಹಾಲೆಲ್ಲ ಬಿಟ್ಕೊಂಡು ತಿನ್ನೋಕೆ ಟೇಸ್ಟಿಯಾಗಿರುತ್ತೆ ಅಷ್ಟೇ, ಏನಿಲ್ಲ. ಇನ್ನೊಂದು ಕಪ್ ಹಾಲು ಇದ್ದಿದ್ರು ಕೂಡ ಆ್ಯಡ್ ಮಾಡ್ಕೊಬೋದು ನಾವು. ಹಾಂ, ಒಂದು ಕಪ್ ಸಾಕು. ಸೊ ಸಮ್ಮರ್ ವೆಕೇಷನಲ್ಲಿ ಟ್ರಿಪ್ ಹೋಗಬೇಕು ಅಂತ ಪ್ಲಾನಾ? ಹೌದು. ಈ ಸತಿ ಎಲ್ಲಿ ಪ್ಲಾನ್ ಹಾಕಿದ್ದೀರಾ? ಈ ಸತಿ ತಿರುಪತಿ ಅಕ್ಕ, ಮೀಡಿಯಂ ಫ್ಲೇಮಲ್ಲಿ ಇಕ್ಕೋಣ. ಇಷ್ಟು ಸಣ್ಣ ಏಜಿಗೆ ಇಷ್ಟೆಲ್ಲ ಬೇಕಾ ನಿಂಗೆ? ಮಾಡಬೇಕಕ್ಕ. ಮಾಡಬೇಕಾ? ಯಾಕೆ? ಈ ಜನ್ರೇಷನಲ್ಲಿ ಮಾಡಿಲ್ಲ ಅಂದರೆ ಆಗಲ್ಲ. ಓ, ಸೊ ನೀನು ಏರೋನೆಟಿಕ್ಸ್ ಓದಬೇಕು ಅಂತ ಅಂದೆ, ಬಟ್ ನಿಂಗೆ ಇವಾಗ ಸೋಷಿಯಲ್ ಅಂದರೆ ಆಗಲ್ಲ, ಜಿಯೋಗ್ರಫಿ ಅಂದರೆ ಆಗಲ್ಲ. ಮತ್ತೆ ಮುಂದೆ ಹೆಂಗೆ ಕತೆ? ಮುಂದೆ ಕಲ್ತ್ಕೊಬೇಕು. ಇವಾಗ ಬಂದ್ಮೇಲೆ ಬಂದಿದ್ದ ತಕ್ಷಣ ಯಾರು ಕಲಿಯಲ್ವಲ್ಲ ಅಕ್ಕ, ಅಲ್ಲೋಗಿ ಕಲಿಯೋಣ ಬಿಡಿ. ಅಂದ್ರೆ ಕುಕ್ಕಿಂಗಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ಇಂಟ್ರೆಸ್ಟ್ ಇಲ್ವಲ್ಲ ನಿಂಗೆ? ಇಂಟ್ರೆಸ್ಟ್ ಮಾಡ್ಕೊಬೇಕು. ಮಾಡ್ಕೊಬೇಕು, ಬರುತ್ತೆ. ಸಾಗಿದ್ಯಾ ಇವಾಗ? ಹಾಂ, ಒಂದೇ ನಿಮಿಷ. ಹಾಂ, ಇದಾಗಿದೆ. ಇವಾಗ ಸರ್ವಿಂಗ್ ಮಾಡ್ಕೊಬೇಕು. ಸರ್ವಿಂಗ್ಗೆ ಒಂದು ಬೌಲ್ ಬೇಕಾಗುತ್ತೆ. ಸರ್ವ್ ಮಾಡ್ಕೊಳ್ಳೋಣ ಇವಾಗ. ಹಾಂ, ಸರ್ವ್ ಮಾಡ್ಕೊ, ಒಂದೇ ನಿಮಿಷ. ಸರ್ವ್ ಮಾಡ್ಕೊಳ್ಳೋದು ಆಗಿದೆ ಅಕ್ಕ. ಇವಾಗ ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ. ಗಸಗಸೆ ಮತ್ತು ಯಾಲಕ್ಕಿ ಪೌಡ್ರಿಂದ ಒಂದು ಸ್ವಲ್ಪ. ಓಕೆ. ಸೊ ಮೇಲ್ಗಡೆ ಗಸಗಸೆ ಉದುರ್ಸೋದಷ್ಟೇ? ಹಾಂ, ಯಾಕೆ ಅಂದರೆ ಹೆಲ್ತ್ ತುಂಬ ಒಳ್ಳೇದದು, ಯಾಲಕ್ಕಿನೂ ಅಷ್ಟೇ. ಅಡುಗೆ ಮಾಡೋದಲ್ಲದೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಗೊತ್ತಿದೆಯಾ ನಿಮಗೆ? ಹೆಲ್ತ್ ಇದ್ರೆ ಹೆಲ್ತ್ ಇಸ್ ವೆಲ್ತ್ ಅಕ್ಕ. ಹೆಲ್ತ್ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಹೆಲ್ತ್ ಇಸ್ ವೆಲ್ತ್. ಆರೋಗ್ಯವೇ ಭಾಗ್ಯ. ಹಾಂ, ಆರೋಗ್ಯವೇ ಮಹಾಭಾಗ್ಯ. ಸೊ ಮೇಲ್ಗಡೆ ಗಸಗಸೆ, ಯಾಲಕ್ಕಿ ಪುಡಿ ಮತ್ತು ಕೊಬ್ಬರಿ ತುರಿ ಮತ್ತು ಬಾದಾಮಿ ಪೌಡ್ರು ಒಂದು ಸ್ವಲ್ಪ ಸ್ಮೆಲ್ಗೆ. ಶಾವಿಗೆ ಪಾಯಸ ರೆಡಿಯಾಗಿದೆ. ಯಸ್, ಟೇಸ್ಟ್ ಮಾಡೋಕ್ಕೆ. ಸೊ ವೀಕ್ಷಕರೇ, ಚೋಟಾ ಚೆಫ್ ಮಾಡಿರುವಂತಹ ಶಾವಿಗೆ ಪಾಯಸ ರೆಡಿಯಾಗಿದೆ. ನಾರ್ಮಲಾಗಿ ನಾವೆಲ್ಲರೂ ಮನೆಯಲ್ಲಿ ಪಾಯಸನ ಮಾಡ್ತೀವಿ, ಬಟ್ ಈ ಪಾಯಸ ತುಂಬಾ ಸ್ಪೆಷಲ್. ಯಾಕೆಂದರೆ ಒಂದು, ನಮ್ಮ ಪುಟ್ಟ ಪಂಕಜ್ ಮಾಡಿರುವಂಥದ್ದು. ಸೆಕೆಂಡು, ಇದರಲ್ಲಿ ಸಾಕಷ್ಟು ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಗಸಗಸೆ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಬಾದಾಮ್ ಪುಡಿ, ಏಲಕ್ಕಿ ಪುಡಿ, ಒಂದು ರೀತಿ ಆರೋಗ್ಯಕ್ಕೆ ಏನೇನು ಒಳ್ಳೆಯದು ಎಲ್ಲ ಈ ಪಾಯಸದಲ್ಲಿ ಆ್ಯಡ್ ಮಾಡಿದ್ದಾರೆ. ಸ್ಪೆಷಲ್ ಟಚ್ಚಾಗಿ ಕೊಬ್ಬರಿನ ಕೂಡ ಹಾಕಿದ್ದಾರೆ. ಹಾಗಾದರೆ ನಿಜವಾಗ್ಲೂ ನೋಡೋಕ್ಕಂತೂ ಸಖತ್ತಾಗಿದೆ. ಟೇಸ್ಟು ಕೂಡ ಹಾಗೆ ಇರುತ್ತೋ ಏನೋ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆಲ್ಸಮಂಗೆ ಮಾಡಿದ್ಯಾ ಪಂಕಜ್? ಆ ಮೇಲ್ಗಡೆ ಗಾರ್ನಿಶಿಂಗಿಗೋಸ್ಕರ ಗಸಗಸೆನ ಹಾಕಿದ್ದಾರೆ, ಕೊಬ್ಬರಿನ ಹಾಕಿದ್ದಾರೆ. ಆ ಟೇಸ್ಟ್ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂದರೆ, ನಿಜವಾಗ್ಲೂ ಆ ಗಸಗಸೆ ಕ್ರಿಸ್ಪಿನೆಸ್ ಬರ್ತಾ ಇದೆ, ಜೊತೆಗೆ ಶಾವಿಗೆ ಪಾಯಸ ಟೇಸ್ಟ್ ಬರ್ತಾ ಇದೆ. ನಿಜವಾಗ್ಲೂ ಸಖತ್ತಾಗಿದೆ ವೀಕ್ಷಕರೇ. ಜೊತೆಗೆ ಈ ಗಸಗಸೆ ಬೆನಿಫಿಟ್ಸ್ ಏನು, ಕೊಬ್ಬರಿ ಬೆನಿಫಿಟ್ಸ್ ಏನು ಅಂತ ಆಲ್ರೆಡಿ ಪಂಕಜ್ ಅವರು ಹೇಳಿದ್ದಾರೆ. ಸೊ ನಿಜವಾಗ್ಲೂ ಒಂದು ರೀತಿ ಇದು ಸ್ಪೆಷಲ್ ಶಾವಿಗೆ ಪಾಯಸ ಅಂತಲೇ ಹೇಳ್ಬೋದು. ಸ್ಪೆಷಲ್ ಆಗಿ ನಮ್ಮ ಪಂಕಜ್ ಅವರು ನಿಮಗೋಸ್ಕರ ಹೇಳ್ಕೊಟ್ಟಿರುವಂತಹ ಪಾಯಸ ಇದು. ಸೊ ಖಂಡಿತವಾಗ್ಲೂ ನೀವು ಇದನ್ನು ಮನೇಲಿ ಟ್ರೈ ಮಾಡ್ತೀರಿ ಅಂದ್ಕೊಳ್ತಾ, ನೆಕ್ಸ್ಟ್ ರೆಸಿಪಿ ನಮ್ಮ ಛೋಟಾ ಶೆಫ್ ಯಾವ್ದು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತೀನಿ. ಸೊ ಅಲ್ಲಿವರೆಗೂ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.